ನಿಮ್ಮ ಬಗ್ಗೆ ಇರುವಂತದ್ದು. ಇವತ್ತು ಏನಾಗ್ತಾ ಇದೆ ಅಧ್ಯಕ್ಷರೇ, ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಾಕತ್ತೈತಿ. ಇಲ್ಲೆಲ್ಲ ಈ ಕಡೆನಲ್ಲ, ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಗೊತ್ತಿರಲಿಲ್ಲ, ತೆಗೆದವ್ರು ಅಲ್ಲಿದೆ ಕುಂಡ್ರವ್ರೇ. ಆಯ್ತು, ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಇಲ್ಲ ಆನ್ ರೆಕಾರ್ಡ್, ನಿಮ್ದು ರೆಕಾರ್ಡ್ ಬರ್ತೈತೆ, ಇದೊಂದು ಸ್ವಲ್ಪ ದಿವಸ ತಡೀರಿ, ಗೊತ್ತಿದೆ ನಿಮ್ ರೆಕಾರ್ಡ್. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತಾನ? ನಾಗೇಂದ್ರ ಏನಾರು ಬಾಯಿ ಬಿಟ್ರೆ ದಿಲ್ಲಿ ಒಳಗಿನ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು, ಇರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಹೌದಾ, ಹುಲಿಯ ಹತ್ತಿದ್ರು, ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ, ಈಗ ಮುಂದುವರಿಸಿದಾಗ ಸಬ್ಜೆಕ್ಟ್ ಮಾತಾಡಿ. ಇವತ್ತು ಸಬ್ಜೆಕ್ಟ್ ಮಾತಾಡ್ತಾರೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ, ಎರಡು ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಾಕತ್ತಾರಲ್ಲ ಒಳಗಿಂದ ಒಳಗೆ, ಏನ್ ಮಾಡ್ಬೇಕು ಪಾಪ ಅವ್ರು. ಆಯ್ತು, ಒಮ್ಮೆ ಎದ್ದಿತ್ತು ಮಾತಾಡ್ರಿ ನೋಡ್ರಿ, ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಆಯ್ತಲ್ಲ, ಅದು ನಾಳೆ ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಏನ್ ಮಾತಾಡ, ಹಣ ದುರುಪಯೋಗ ಆಯ್ತಲ್ಲ. ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ, ಎಲ್ಲಿ ಅಕೌಂಟ್ ಗೊತ್ತಿಲ್ಲ, ವಸಂತ ನಗರದ ಅಕೌಂಟ್ ತೆಗೆದು ಎಂ ಜಿ ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನು ನೀವು ರಿವ್ಯೂ ಮಾಡ್ರಿ, ನಿಮ್ಮ ಫೈನಾನ್ಸ್ ಎಲ್ಲ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದಿಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13 crore 25 lakh ರೂಪಾಯಿ ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ ಡಿಸಿಸಿ ಬ್ಯಾಂಕಿಗೆ ಹೋಗಿ ಇಟ್ಕೊಂಡಿದ್ದಾರೆ. ಸಬ್ಜೆಕ್ಟ್ ಮಾತಾಡಿ, ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮಗೆ ಮಾತಾಡಲಿಕ್ಕೆ ಬೇಕಂತ ಹೇಳ್ತೀರಿ, ಈ ಸಬ್ಜೆಕ್ಟ್ ಚೇಂಜ್ ಮಾಡ್ತಿದ್ದೀರಿ, ಇಲ್ಲಿ ಶಾರ್ಟ್ ಸರ್ಕಿಟ್ ಆದ್ರೆ ಯಾರು ಮಾತಾಡೋದು? ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಬಗ್ಗೆ ಏನ್ ಮಾತಾಡ್ಸೋದು ಹೇಳಿ. ನಮ್ಮ ವಿರೋಧ ಅಧ್ಯಕ್ಷರೇ ಹೇಳಿದ್ರಲ್ಲ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್, ಪಾಯಿಂಟ್ ಆಫ್ ಆರ್ಡರ್ ನಿಮಿಷ ಇಲ್ಲ, ಈ ಪಾಯಿಂಟ್ ಆಫ್ ಆರ್ಡರ್ ನನ್ನ ಕೇಳೋದಿಲ್ಲ.